ಮಂಡ್ಯದಲ್ಲಿ ಬಿಜೆಪಿ ಆರ್ಎಸ್ಎಸ್ ವಿರುದ್ಧ ಪ್ರತಿಭಟನೆ ಆಗ್ತಾ ಇದೆ ಮಂಡ್ಯ ಕಾಂಗ್ರೆಸ್ ಕಾರ್ಯಕರ್ತರಿಂದ ಈ ರೀತಿಯ ಪ್ರತಿಭಟನೆ ನಡೆಯತಾ ಇದೆ ಆರ್ಎಸ್ಎಸ್ ಮತ್ತು ಬಿಜೆಪಿ ಇಂದ ಪ್ರಿಯಾಂಕರ್ಗೆ ಕೊಲೆ ಬೆದರಿಕೆ ಇರುವಂತ ಆರೋಪ ಬಿಜೆಪಿ ಮತ್ತು ಆರ್ಎಸ್ಎಸ್ ವಿರುದ್ಧ ಪ್ರತಿಭಟನೆ ಆಗ್ತಾ ಇದೆ ಯಾಕೆಂದ್ರೆ ಮಾಜಿ ಸಚಿವ ಹಾಲಿ ಶಾಸಕ ಪ್ರಿಯಾಂಕರ್ಗೆ ವಿರುದ್ಧ ಕೊಲೆ ಬೆದರಿಕೆ ಹಾಕಿರುವಂತ ಘಟನೆಯನ್ನು ಖಂಡಿಸಿ ಈಗ ಪ್ರತಿಭಟನೆ ನಡೆಯತಾ ಇದೆ ಮಂಡ್ಯದಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರಿಂದ ಸರ್ಕಾರದ ವಿರುದ್ಧ ಪ್ರತಿಭಟನೆ ಮಾಡಲಾಗ್ತಾ ಇದೆ ಆರ್ಎಸ್ಎಸ್ ಮತ್ತು ಬಿಜೆಪಿ ವಿರುದ್ಧ ಕಾಂಗ್ರೆಸ್ ಕಾರ್ಯಕರ್ತರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ವಿಶ್ವೇಶ್ವರಯ್ಯ ಪ್ರತಿಮೆಯಿಂದ ಡಿಸಿ ಕಚೇರಿವರೆಗೆ ಪ್ರತಿಭಟನೆ ಮಾಡುತ್ತಾ ಇದ್ದಾರೆ ಕಾರ್ಯಕರ್ತರಿಂದ ಸರ್ಕಾರದ ವಿರುದ್ಧ ಘೋಷಣೆಗಳನ್ನು ಕೂಗ್ತಾ ಇದ್ದಾರೆ ಬಿಜೆಪಿ ಸರ್ಕಾರದ ಹಗರಣಗಳನ್ನು ಸದನದಲ್ಲಿ ಪ್ರಿಯಾಂಕರ್ಗೆ ಹೋರಾಟ ಮಾಡಿದ್ದಾರೆ ಅದರ ವಿರುದ್ಧ ಆರ್ಎಸ್ಎಸ್ ಮತ್ತು ಬಿಜೆಪಿ ಅವರು ಕೊಲೆ ಹಾಕಲಿಕ್ಕೆ ನೋಡ್ತಾ ಕೊಲೆ ಬೆದರಿಕೆ ಹಾಕಿದ್ದಾರೆ ದಲಿತರ ಧ್ವನಿಯಾಗಿ ಪ್ರಿಯಾಂಕರ್ಗೆ ಹೋರಾಟ ಮಾಡ್ತಾ ಇದ್ದಾರೆ ಪ್ರಿಯಾಂಕರ್ಗೆ ಅವರ ಸದೃಢತೆಗೆ ಬಳದೊಡ್ಡ ಕೈವಾಡ ಷಡ್ಯಂತ್ರ ನಡೀತಾ ಇದೆ ಇದು ತನಿಖೆ ಆಗಬೇಕು ಪ್ರಿಯಾಂಕರ್ಗೆ ತಂಟೆಗೆ ಬಂದರೆ ಕಾಂಗ್ರೆಸ್ ಕಾರ್ಯಕರ್ತರು ಸುಮ್ಮನೆ ಇರೋದಿಲ್ಲ ಪ್ರಿಯಾಂಕರ್ಗೆ ಹೆಚ್ಚಿನ ಭದ್ರತೆ ನೀಡುವಂತೆ ಒತ್ತಾಯ ಮಾಡ್ತಾ ಇದ್ದಾರೆ ಬಿಜೆಪಿ ಸರ್ಕಾರಕ್ಕೆ ಕಾಂಗ್ರೆಸ್ ಕಾರ್ಯಕರ್ತರು ಎಚ್ಚರಿಕೆಯನ್ನು ಕೂಡ ಕೊಟ್ಟಿದ್ದಾರೆ ಸಾಲು ಸಾಲು ಹಗರಣಗಳನ್ನು ಇವತ್ತು ಎಳೆಯಳೆಯಾಗಿ ಇವತ್ತು ಪಿಎಸ್ಐ ಸ್ಕ್ಯಾಮ್ ಆಗಿರ್ಬೋದು ಸಾವಿರಾರು ಯುವಕರಿಗೆ ದಾರಿದೀಪ ಆಗಿರ್ತಕ್ಕಂಥ ಪಿಎಸ್ಐ ಸ್ಕ್ಯಾಮ್ ಆಗಿರ್ತಕ್ಕಂಥದ್ದು ಬಿಟ್ಕಾಯಿನ್ ಹಗರಣ ಆಗಿರ್ಬೋದು ಮತ್ತೆ ಪಿಡಬ್ಲ್ಯೂಡಿ ಹಗರಣ ಗಂಗಾ ಕಲ್ಯಾಣ ಹಲವಾರು ಸರ್ಕಾರದ ಹಗರಣಗಳನ್ನು ಬಿಜೆಪಿ ಸರ್ಕಾರದ ಹಗರಣಗಳನ್ನು ಸದನದ ಒಳಗೆ ಮತ್ತು ಸದನದ ಹೊರಗೆ ತೀವ್ರತರವಾದಂಥ ರೀತಿಯಲ್ಲಿ ಬುದ್ಧ ಬಸವ ಅಂಬೇಡ್ಕರ್ ಅವರ ತತ್ವ ಅಂಬೇಡ್ಕರ್ ಅವರ ಹೋರಾಟವನ್ನು ಮನ ಮೈಗೂಡಿಸ್ಕೊಂಡಿರ್ತಕ್ಕಂಥ ಪ್ರಿಯಾಂಕರ್ಗೆರವರು ಇವತ್ತು ಕನ್ನಡಿಗರ ದನಿಯಾಗಿ ನ್ಯಾಯದ ಪರವಾಗಿ ಇವತ್ತು ಅದನ್ನು ಖಂಡಿಸ್ತಾ ಇದ್ದಾರೆ ಹೋರಾಟವನ್ನು ಮಾಡ್ತಾ ಇದ್ದಾರೆ ಆದರೆ ಇವತ್ತು ಅದನ್ನು ಸಹಿಸದೇ ಇರತಕ್ಕಂಥ ಸಂಘ ಪರಿವಾರ ಮತ್ತು ಆರ್ ಎಸ್ ಎಸ್ ಬಿ ಜೆ ಪಿಯ ಪಕ್ಷಗಳು ಇವತ್ತು ಅವ್ರನ್ನ ಯಾರೋ ಒಬ್ಬ ನಾಲಾಯಕ ಬೀದಿ ರೌಡಿಯ ಮುಖಾಂತರ ಅವ್ರಿಗೆ ಕೊಲೆ ಬೆದರಿಕೆಯನ್ನು ಹಾಕ್ಸೋದ್ರ ಮುಖಾಂತರ ಇವರೇ ಸರ್ಕಾರನೇ ಇವರಿಗೆ ಪ್ರಾಯೋಜನೆಯನ್ನು ಕೊಲೆಗೆ ಪ್ರಿಯಾಂಕರ್ಗೆರವ್ರನ್ನ ಕೊಲೆ ಬಡಿಸ್ಲಿಕ್ಕೆ ಪ್ರಯೋಜನೆಯನ್ನು ಮಾಡ್ತಾ ಇದೆಯೇನೋ ಅನ್ನುವಂಥ ಅನುಮಾನ ಇವತ್ತು ಕಾಡ್ತಾ ಇದೆ ಯಾಕೆಂತಂದರೆ ದಲಿತರ ದನಿಯಾಗಿ ಇವತ್ತು ರಾಜ್ಯ ಮಟ್ಟದ ನಾಯಕರಾಗಿ ದಲಿತರ ಅಷ್ಟೇ ಅಲ್ಲ ಇಡೀ ರಾಜ್ಯದ ಯುವಕರ ಸಮಸ್ಯೆಗಳಿಗೆ ಮತ್ತು ಜನಸಾಮಾನ್ಯರ ಸಮಸ್ಯೆಗಳಿಗೆ ಹೋರಾಟವನ್ನು ಮಾಡ್ತಾ ಇರತಕ್ಕಂಥ ಪ್ರಿಯಾಂಕರ್ಗೆರವರನ್ನ ಇವತ್ತು ಕೊಲೆ ಮಾಡ್ತೀನಿ ನಾನು ಅನ್ನುವಂಥ ಹೇಳಿಕೆಯನ್ನು ಯಾರೋ ನಾಲಾಯಕ್ ಬೀದಿ ರೌಡಿ ಕೊಟ್ಟಿರ್ತಕ್ಕಂಥದ್ದು ಅದರಿಂದ ಬಹುಶಃ ದುಷ್ಟ ಶಕ್ತಿಗಳು ದೊಡ್ಡ ಶಕ್ತಿಗಳಿದ್ದಾವೆ ಅದು ತನಿಖೆ ಆಗಬೇಕು ಮತ್ತು ನಮ್ಮೆಲ್ಲರ ನೆಚ್ಚಿನ ನಾಯಕರಾಗಿರ್ತಕ್ಕಂಥ ಪ್ರಿಯಾಂಕರ್ಗೆರವರಿಗೆ ಸೂಕ್ತವಾದಂಥ ಹೆಚ್ಚಿನ ಭದ್ರತೆಯನ್ನು ನೀಡಬೇಕು ಅನ್ನುವಂಥ ಮುಖಾಂತರ ಇವತ್ತು ನಾವು ಎಚ್ಚರಿಕೆಯನ್ನು ಕೊಡ್ತೀವಿ ಯಾರು ಇವತ್ತು ಪ್ರಿಯಾಂಕರ್ಗೆ ಶೂಟ್ ಮಾಡ್ತೀವಿ ಅಂತಲ್ಲ ಅವರ ವಿಚಾರಕ್ಕೆ ಬಂದರೆ ಇಡೀ ರಾಜ್ಯದ ಜನ ನಾವು ಅವರ ಪರವಾಗಿದ್ದೀವಿ ದಂಗೆ ಹೇಳ್ತೀವಿ ಅನ್ನುವಂಥ ಎಚ್ಚರಿಕೆಯನ್ನು ಕೂಡ ಇವತ್ತು ಆರ್ ಎಸ್ ಎಸ್ ಮತ್ತು ಸಂಘ ಪರಿವಾರಕ್ಕೆ ಬಿ ಜೆ ಪಿಗೆ ನಾವು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ ಈ ಬಗ್ಗೆ ಮತ್ತಷ್ಟು ಮಾತಾಡೋಣ ಸುಂಡ್ರಳ್ಳಿ ಮಂಜುನಾಥ್ ಅವರಿದ್ದಾರೆ ಜಿಲ್ಲಾ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ ಅವರು ನಮಸ್ಕಾರ ಮಂಜುನಾಥ್ ಅವರೇ ನಮಸ್ತೆ ನಮಸ್ತೆ ಸರ್ ಪ್ರಿಯಾಂಕರ್ಗೆ ಅವರು ನೀವು ಹೇಳಿದ್ರ ಅನೇಕ ರೀತಿಯ ಹಗರಣಗಳನ್ನ ಹೊರಗೆ ತಂದಿದ್ದಾರೆ ಅದು ಎಲ್ರಿಗೂ ಗೊತ್ತಿರುವಂತ ಸತ್ಯ ಬಿಜೆಪಿ ಅವರಿಗೆ ಅವ್ರನ್ನ ಫೇಸ್ ಮಾಡಕ್ ಆಗ್ತಾ ಇಲ್ವಾ ಬಹುಶಃ ಅವ್ರನ್ನ ಹೌದು ಸರ್ ಅದನ್ನ ಸಹಿಸ್ಕೊಳ್ಳಿಕ್ಕೂ ಆಗ್ತಾ ಇಲ್ಲ ಅವ್ರನ್ನ ಫೇಸ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಸರ್ ಕೇಂದ್ರದಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ರಿಗೆ ಎಷ್ಟು ಈಗ ಬಿಜೆಪಿ ಕೇಂದ್ರ ಸರ್ಕಾರ ಎದುರ್ತಾ ಇದೆಯೋ ಇಲ್ಲಿ ಕರ್ನಾಟಕ ರಾಜ್ಯದಲ್ಲಿಯೂ ಕೂಡ ಇವರ ಎಲ್ಲ ಹಗರಣಗಳನ್ನ ಹೊರತರ್ತಾ ಇರ್ತಕ್ಕಂಥ ಪ್ರಿಯಾಂಕರ್ಗೆ ಅವ್ರ ಬಗ್ಗೆ ಭಯ ಉಂಟಾಗಿ ಬಹುಶಃ ಈಗ ಯಾರು ಸಾಮಾನ್ಯ ಅವನು ಬೀದಿ ರೌಡಿ ಒಬ್ಬ ರಾಜ್ಯ ಮಟ್ಟದ ನಾಯಕನಿಗೆ ಬೆದರಿಕೆ ಹಾಕ್ತೇನೆ ಅಂದ್ರೆ ಬಹುಶಃ ಅವನೊಬ್ಬನ ಬೆದರಿಕೆ ಅಲ್ಲ ಅದು ಆತನ ಹಿಂದೆ ಬಹುಶಃ ಒಂದು ದೊಡ್ಡ ಶಕ್ತಿನೇ ಇರಬೇಕು ಅದನ್ನ ಮೊದಲು ಅದರ ತನಿಖೆ ಆಗ್ಬೇಕು ಸರ್ ಅದರ ತನಿಖೆಯಾಗಿ ಆತನ ಹೇಳಿಕೆಯ ಹಿಂದೆ ಇರ್ತಕ್ಕಂಥವ್ರು ಯಾರಿದ್ದಾರೆ ಆ ದುಷ್ಟಶಕ್ತಿಗಳು ದೊಡ್ಡ ಮಟ್ಟದ ಪ್ರಭಾವಿಗಳು ಯಾರಿದ್ದಾರೆ ಪಟ್ಟಭದ್ರಿದ್ದಾರೆ ಅವ್ರನ್ನ ತನಿಖೆ ಮಾಡಿ ಅವ್ರಿಗೆ ಇದನ್ನ ಕ್ರಮವನ್ನ ತಗೊಳ್ಬೇಕಾಗ್ತದೆ ಸರ್ ಕಾನೂನು ರೀತಿಯಾಗಿ ಹೌದು ಇವ್ರಿಗೆ ಬೆದರಿಕೆ ಹೆದರ್ಸೋದು ಬೆದರಿಸೋದು ಇವೆಲ್ಲದರಿಂದ ಸತ್ಯವನ್ನ ಮುಚ್ಚಿಡ್ಲಿಕ್ಕೆ ಆಗತ್ತಾ ಖಂಡಿತ ಸರ್ ಅವರು ಕಾಲದಿಂದ ಅದೇ ತರ ಕೆಲಸಗಳನ್ನೇ ಮಾಡ್ಕೊಂಡು ಬಂದಿರೋದು ಈಗ ನೀವು ನೋಡ್ಬೋದು ಈಗ ಗೌರಿ ಲಂಕೇಶ್ ಅವರು ಕಲಬುರ್ಗಿ ಅವರು ಈ ತರದವೆಲ್ಲ ಮಾಡ್ಕೊಂಡು ಯಾರು ಅನ್ಯಾಯದ
ವಿರುದ್ಧ ಹೋರಾಟವನ್ನ ಮಾಡ್ತಾರೋ ಮತ್ತೆ ಸತ್ಯವನ್ನ ಜನರಿಗೆ ಬಿಚ್ಚಿರ್ತಕ್ಕಂತ ಪ್ರಯತ್ನವನ್ನ ಮಾಡ್ತಾರೋ ಅದನ್ನ ಅವರ ವಿರುದ್ಧ ಇವರು ಈ ತರ ದಮನಕಾರಿ ನೀತಿಯನ್ನ ಅನುಸರಿಸಿಕೊಂಡು ಬರ್ತಾರೆ ಎದುರ್ಕಬೇಕು ಆಮೇಲೆ ಬೇಸಿಕ ಅವರು ಏನೇ ರಾಜ್ಯ ಇದಾಗಿದ್ರು ಕೂಡ ಅವರು ದಲಿತರು ಬೇರೆ ದಲಿತರು ನಾಯಕರು ಆಗಿರೋದ್ರಿಂದ ಅವ್ರನ್ನ ಬೇಗ ದಮನಿಸ್ಬಿಡ್ಬೋದು ಅವ್ರನ್ನ ತುಳಿದಾಕ್ಬಿಡ್ಬೋದು ಮಟ್ಟಾಕ್ಬಿಡ್ಬೋದು ಈಗ ವಾಯ್ಸ್ ಅವ್ರನ್ನ ವಾಯ್ಸನ್ನ ನಿಲ್ಲಿಸಬಹುದು ಅನ್ನುವಂತ ಮನೋಭಾವದಿಂದ ಈ ರೀತಿ ಅವ್ರಿಗೆ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ನಮ್ಮ ಅಭಿಪ್ರಾಯ ಸರ್. ಈಗ ಅವ್ರಿಗೆ ರಕ್ಷಣೆ ವಿಚಾರದಲ್ಲಿ ಯಾವ ರೀತಿ ಇರಬೇಕು ಅಂತ ನೀವು ಹೇಳ್ತೀರಿ? ಅಲ್ಲ ಸರ್, ಈಗ ಅವ್ರಿಗೆ ಒಬ್ಬ ಮಾಜಿ ಸಚಿವರು ಅವ್ರಿಗೆ ನಾವೇ ನೋಡ್ತಿದ್ದಂಗ ಸಚಿವರಾಗಿ ಇದ್ದಾಗ ಮೂರ್ ಜನ ಗನ್ಮೇನ್ಗಳು ಇರ್ತಿದ್ರು ಅವ್ರಿಗೆ. ಆದ್ರೆ ಈಗ ಅವ್ರಿಗೆ ಏಕಾಏಕಿ ಅವ್ರಿಗೆ ಗನ್ಮೇನ್ಗಳನ್ನ ಅವ್ರಿಗೆ ಭದ್ರತೆಯನ್ನ ತೆಗೆದಿದ್ದಾರೆ. ಏನು ಇವ್ರ ಉದ್ದೇಶ ಏನು? ಯಾರ್ಯಾರೋ ರೌಡಿಗಳೆಲ್ಲ ಇವತ್ ಗನ್ಮೇನ್ ಹಾಕೊಂಡು ಓಡಾಡ್ತಾರೆ. ಆದ್ರೆ ಒಬ್ಬ ಪ್ರಭಾವಿ ಇವತ್ತು ರಾಜ್ಯ ಮಟ್ಟದ ನಾಯಕರು ಅವರು ಇವತ್ತು ಸೋಷಿಯಲ್ ಮೀಡಿಯಾ ಚೇರ್ಮನ್ ಇದ್ದಾರೆ ಅವರು ಕಾಂಗ್ರೆಸ್ ಪಾರ್ಟಿಗೆ ಮತ್ತೆ ಎರಡ್ ಸಲ ಸಚಿವರಾಗಿದ್ದಂತವ್ರು ಈಗ ಅಲ್ಲಿ ಶಾಸಕರಾಗಿರ್ತಕ್ಕಂಥದ್ದು ಒಬ್ಬ ಶಾಸಕರಿಗೆ ಇವರು. ಆಮೇಲೆ ಮತ್ತೆ ಇನ್ನೊಂದೇನು ಅಂತಂದ್ರೆ ನೋಡಿ, ಅವನು AK-47 ತಗೊಂಡ್ ಶೂಟ್ ಮಾಡ್ಲಿಕ್ಕೆ ರೆಡಿ ಅಂತ ಅವ್ನು ಹೇಳ್ತಾನೆ ಅಂತಂದ್ರೆ ಸರ್, ಒಂದು KCM ಪೋಸ್ಟ್ ಅಂತಾರೆ ನಮ್ಮ ಯೂತ್ ಕಾಂಗ್ರೆಸ್ ಹುಡುಗರು ಸರ್ಕಾರದ ಅಂದ್ರೆ ಅನ್ಯಾಯಗಳನ್ನ ಪ್ರಶ್ನೆ ಮಾಡಿ ಅದನ್ನ ಜನರಿಗೆ ತಿಳಿಸ್ತಕ್ಕಂತ ಒಂದು ಪ್ರತಿಭಟನೆ ರೂಪದಲ್ಲಿ KCM ಪೋಸ್ಟ್ ಅಂಟಿಸಿದ್ರೆ ಅವ್ರನ್ನ ಗೂಂಡಾಗಾಡ್ ರೀತಿಲಿ ಮಧ್ಯರಾತ್ರಿ ನುಗ್ಗಿ ಎತ್ಕೊಂಡು ಹೋಗಿ ಅವ್ರಿಗೆ ವರ್ಕ್ ಮಾಡಿ ಕೇಸ್ ಹಾಕ್ತಾರೆ. ಆದ್ರೆ ಇವನು ಓಪನ್ ಆಗಿ ಹೇಳ್ತಾನೆ, ನಾನು AK-47 ತಗೊಂಡು ನಾನು ಕೊಲೆ ಮಾಡ್ಲಿಕ್ಕೆ ರೆಡಿ ಇದೀನಿ, ನಾನು ಅವ್ರನ್ನ ಕೊಲೆ ಮಾಡ್ತೀನಿ ಅಂತ ಹೇಳಿದ್ರೆ ಅವನ ಮೇಲೆ ಕ್ರಮನೂ ಇಲ್ಲ, FIR ಇಲ್ಲ. ಈಗೆಲ್ಲೋ ಸ್ವಲ್ಪ ಸಾರ್ವಜನಿಕವಾಗಿ ವಿರೋಧ ಬಂದ ಮೇಲೆ ಎಲ್ಲ ಕಣ್ಣೊರ್ತಿಕ್ ಒಂದು FIR ಹಾಕಿರ್ಬೇಕು ಅಂತ ನನ್ನ ಅನಿಸಿಕೆ. ಇವೆಲ್ಲವನ್ನು ನೋಡಿದ್ರೆ ಸರ್ಕಾರ ಅವ್ರ ಬೆನ್ನಿಗೆ ನಿಂತಿದ್ಯಾ, ಅವ್ರ ಸರ್ಕಾರವೇ ಪ್ರಯೋಜನ ಮಾಡ್ತಾ ಇದೆಯಾ ಅನ್ನುವ ಅಂತ ಅನುಮಾನ ನಮ್ಗೆಲ್ಲ ಕಾಡ್ತಾ ಇದೆ ಸರ್. ಹೌದು, ಧನ್ಯವಾದಗಳು ಮಂಜುನಾಥ್ ಅವರೇ ನಮ್ಮ ಜೊತೆ ಮಾತನಾಡಿದ್ದಕ್ಕೆ.